ಹಲೋ ನಮಸ್ತೆ, ನಾನು ನಿಮ್ಮ ಮನೆ ಮಗ ಕಿರಣ್ ಕುಮಾರ್ ಮುದನು. ಹೇಗಿದ್ದ ತಾವೆಲ್ಲದೂ ಚೆನ್ನಾಗಿದ್ದ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮ್ಮ ಗೋಕರ್ಣಕ್ಕೆ ಬಂದಿದ್ದೀನಿ. ಕರ್ನಾಟಕದಲ್ಲಿರುವ ಏಕೈಕ ಪ್ರಸಿದ್ಧವಾದ ಸ್ಥಳವಿದು. ಐತಿಹಾಸಿಕ ಸ್ಥಳವಾದ ಶ್ರೀ ಶಿವನ ಆದಿಯೋಗಿ ಶಿವನ ಸ್ಥಳವಾಗಿದೆ. ಇದು ಆತ್ಮಲಿಂಗ, ಮೇನ್ ಶಿವನ ಆತ್ಮಲಿಂಗ ಇರೋದು ಗೋಕರ್ಣದಲ್ಲಿರೋದು. ನಿಮಗೆ ಗೋಕರ್ಣ ಬಗ್ಗೆ ಇತಿಹಾಸ ಗೊತ್ತಿದೆ, ಮತ್ತೆ ಹೇಳಬೇಕು ಅಂತ ಏನಿಲ್ಲ. ಗೋಕರ್ಣ ಅಂತಂದರೆ ಶಿವನ ಒಂದು ಆತ್ಮಲಿಂಗ ಇರುವ ಒಂದು ದೇವಸ್ಥಾನ. ಇಲ್ಲಿ ಪುರಾತನವಾದ ಮಹಾಭಾರತದಲ್ಲಿ ರಾವಣನಿಗೆ ಶಿವನು ಆತ್ಮಲಿಂಗ ಕೊಟ್ಟಿರ್ತಾನೆ. ಆತ್ಮಲಿಂಗ ಕೊಟ್ಟಾಗ ರಾವಣ ಏನು ಮಾಡ್ತಾನೆ, ಸಮುದ್ರದ ನಡುವೆ ಹೋಗ್ತಾ ಇದ್ದಾಗ ಅವನಿಗೆ ಮೂತ್ರ ವಿಸರ್ಜನೆ ಬಂದಾಗ ಗಣಪತಿ ಸಿಗ್ತಾನೆ. ಅವಾಗ ಸಿಕ್ತ ಅವನು ಕುರಿ ಕಾಯ್ತಾ ಇರ್ತಾನೆ ಗಣಪತಿ. ಗಣಪತಿಗೆ ಒಂದು 10 ನಿಮಿಷ ಇಟ್ಕೋ, ಎಲ್ಲಿ ಕೆಳಗಡೆ ಇಡಬೇಡ, ನಾನು ಮೂತ್ರ ವಿಸರ್ಜನೆ ಮಾಡ್ಕೊಂಡು ಬರ್ತೀನಿ ಅಂತ ಗಣಪತಿಗೆ ಹೇಳ್ತಾನೆ. ಅವಾಗ ಏನು ಮಾಡ್ತಾನೆ ಗಣಪತಿ, ಅವನಿಗೆಲ್ಲ ಗೊತ್ತಿರುತ್ತೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಎಲ್ಲ ಗೊತ್ತಿರುತ್ತಲ್ವಾ. ಅದಕ್ಕೆ ಅವನು ಬೇಕು ಅಂತಲೇ ಸಮುದ್ರದ ದಂಡೆಗೆ ಅವನು ಏನು ಮಾಡ್ತಾನೆ, ಆತ್ಮಲಿಂಗವನ್ನು ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಇನ್ನೊಂದು ಏನು ವಿಶೇಷ ಅಂತಂದರೆ, ಆತ್ಮಲಿಂಗವನ್ನು ಯಾವುದೇ ಒಂದು ಸ್ಥಳಕ್ಕೆ ಪ್ರಸಿದ್ಧವಾದ ನೆಲಕ್ಕೆ ಇಟ್ಟರೆ ಅದನ್ನು ಮತ್ತೆ ನಾವು ಕೆಳಗಡೆ ಕಿತ್ಕೊಂಡು ಬರೋಕ್ಕೋಗಲ್ಲ, ತೆಗಿಯೋಕ್ಕೋಗಲ್ಲ. ಅದನ್ನ ಎಷ್ಟೇ ಫೋರ್ಸ್ಫುಲ್ಲಾಗಿ ಕಿತ್ಕೊಂಡು ಆತ್ಮಲಿಂಗ ದೊಡ್ಡದಾಗೋಗ್ತಾ ಹೋಗ್ತಾ ಹೋಗುತ್ತೆ. ಆತ್ಮಲಿಂಗ ಏನು ಮಾಡ್ತಾನೆ, ಆತ್ಮಲಿಂಗ ಗಣಪತಿ ಏನು ಮಾಡ್ತಾನೆ, ಅವನು ಇಲ್ಲೇ ಸಮುದ್ರದ ನಡುವೆ ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಅವನು ಬೇಕು ಬೇಕು ಅಂತಲೇ ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಅವಾಗ ಏನಾಗುತ್ತೆ, ರಾವಣ ಬಂದು ಎಷ್ಟೇ ಬಂದು ಪ್ರಯತ್ನ ತೆಗಿಬೇಕು ಅಂತ ಅಷ್ಟೇ ಪ್ರಯತ್ನ ಪಡೋನು ಆಗಲ್ಲ. ಅದೇ ಒಂದು ಇತಿಹಾಸ ಇದು ಗೋಕರ್ಣ. ಗೋಕರ್ಣ ಅಂತಂದ್ರೆ ಗೋಕರ್ಣ ಅಂತಂದರೆ ತುಂಬ ಗೋವುಗಳ ಕರ್ಣ ಅಂದರೆ ಗೋಕರ್ಣ ಅಂತ ಬರೋದಕ್ಕೂ ಒಂದು ಇತಿಹಾಸವಿದೆ. ಗೋ ಅಂತಂದರೆ ಗೋವುಗಳು, ಹಸುವುಗಳು. ಕರ್ಣ ಅಂತಂದರೆ ಕರ್ಣನ ರೀತಿ ಇಲ್ಲಿ ತ್ಯಾಗ ಮಾಡಿದ್ದಾರೆ, ಶಿವನ ಆತ್ಮಲಿಂಗ ಬಂದು ಇಲ್ಲಿ ನೆಲೆಸಿದೆ. ಪ್ರಸಿದ್ಧ ಈ 300 ಕೋಟಿ ದೇವಾಲಯ, ಶಿವನ ದೇವಾಲಯಗಳಿದ್ದು ಇದು ಪ್ರಸಿದ್ಧವಾದ ಒಂದು ಐತಿಹಾಸಿಕ ಸ್ಥಳ. ಶಿವನ ಪ್ರತ್ಯೇಕ ಆತ್ಮಲಿಂಗನೇ ಇಲ್ಲಿ ಗೋಕರ್ಣದಲ್ಲಿರೋದು. ತುಂಬ ಐತಿಹಾಸಿಕವಾದ ಸ್ಥಳ. ನಾನಿವತ್ತು ನಿಮ್ಮ ಮನೆ ಮಗ ಕಿರಣ್ ಕುಮಾರ್ ಮುದನು. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ, ನಿಮಗೆ ತುಂಬ ಲೈಕ್ ಆದರೆ ಲೈಕ್ ಮಾಡ್ಬೋದು ತುಂಬ, ಅಥವಾ ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡ್ಬೋದು. ನಾನು ನಿಮಗೆ ಇವತ್ತು ಫುಲ್ ಗೋಕರ್ಣದಲ್ಲಿ ಏನೇನಿದೆ, ಏನೇನು ದೇವಸ್ಥಾನ ಇದೆ, ಎಲ್ಲೆಲ್ಲಿ ಹೋಗಬೇಕು, ಯಾವ ರೀತಿ ಏನೇನಿರುತ್ತೆ, ಫುಲ್ ಬೀಚು ಎಲ್ಲ ತೋರಿಸ್ತೀನಿ. ಬನ್ನಿ ಗೆಳೆಯದೆ.